ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಜನರಲ್ ಕನ್ನಡ, ಸಾಮಾನ್ಯ ಕನ್ನಡದ ಕನ್ನಡದ ಕವಿ ಕೃತಿಗಳು ಮತ್ತು ಕನ್ನಡ ಸಾಹಿತ್ಯದ ಪ್ರಶ್ನೆಗಳು ತಗೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಗ್ರೂಪ್ ಸಿ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ಕೆಸಿಸಿ ಬ್ಯಾಂಕ್ ಗಳಲ್ಲಿ ಅಂದ್ರೆ ಡಿಸಿಸಿ ಬ್ಯಾಂಕ್ ಗಳಲ್ಲಿ, KMF ಗಳಲ್ಲಿ ಕೂಡ ಕೇಳ್ತಾನೆ ಇದನ್ನ. ಸೊ KMF ಡಿಸಿಸಿ ಬ್ಯಾಂಕ್ ಗಳಲ್ಲೂ ಕೂಡ ಕೇಳ್ತಾನೆ. ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಹಿತ್ಯದ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತವೆ, ಗ್ರೂಪ್ ಸಿ ಎಕ್ಸಾಮ್ ಗಳು ಬರ್ತವೆ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಮತ್ತೆ ನಾವು ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ, ಅದು ನೋಡಿಲ್ಲ ಅಂದ್ರೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಪ್ಲೇಲಿಸ್ಟ್ ಇದೆ, ಇಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, GK ಎಲ್ಲ ಸಿಗುತ್ತೆ. ಕೋಪರೇಟಿವ್ ಸಂಬಂಧಪಟ್ಟಂತೆ ನೋಡಿದ್ರೆ ಅಲ್ಲೂ ಕೂಡ ನಿಮಗೆ ಕೋಪರೇಟಿವ್ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್, ಓಕೆ, ಕೋಪರೇಟಿವ್, ಸಂವಿಧಾನ, ಸೊ ಇದೆಲ್ಲ ನಿಮ್ಗೆ ಆ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಂಡ್ ನಾವು 100 ಪ್ರಶ್ನೆಗಳ 2 ವಿಡಿಯೋ ಸರಣಿ ಮಾಡಿದೀವಿ ಆಲ್ರೆಡಿ. ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಅದು ನಿಮಗೆ ಮ್ಯಾರಥಾನ್ ವಿಡಿಯೋ ಫಾರ್ ಆಲ್ ಎಕ್ಸಾಮ್ಸ್ ಅಂತ ಒಂದು ಸಪರೇಟ್ ಪ್ಲೇಲಿಸ್ಟ್ ಮಾಡಿದೀವಿ, ಇಲ್ಲೂ ಹೋದ್ರೆ ನಿಮಗೆ ಸಿಗುತ್ತೆ. ಸೊ DCC KMF ಎಕ್ಸಾಮ್ಸ್ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, FDSD ಆಗಿರ್ಬೋದು, ಸೊ ಅವರು ಇಲ್ಲಿ ಮ್ಯಾರಥಾನ್ ವಿಡಿಯೋಗಳನ್ನ ರಿವಿಷನ್ ಪರ್ಪಸ್ಗೋಸ್ಕರ ನೀವು ರೆಫರ್ ಮಾಡಬಹುದು. ಸೊ ಈ ವಿಡಿಯೋಸ್ ಲಿಂಕ್ಸ್ ಏನಿದೆ ಸ್ನೇಹಿತರೆ, ಈ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಪ್ಲೇಲಿಸ್ಟ್ ಲಿಂಕ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಡೈರೆಕ್ಟ್ ನೀವು ಆಕ್ಸೆಸ್ ಮಾಡೋದು ನಮ್ಮ ಪ್ಲೇಲಿಸ್ಟ್ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಂ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಸಿಂಬಲ್ ಇರತಕ್ಕಂತ ಸಿಗ್ತದೆ, ಇಲ್ಲಿ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ತಾವು ಜಾಯ್ನ್ ಆಗ್ತೀವಿ. ಬನ್ನಿ ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗೋಣ. ಈಸಿ ಕ್ವಶನ್ಸ್, ರೀಸೆಂಟ್ ಆಗಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ಸ್ ಬಂದಿದ್ವು, DCC ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ಸ್ ಬಂದಿದ್ವು. ಬದುಕು ಜಡಕ ಬಂಡಿ ವಿಧಿಯಾದರ ಸಹಾಯಬ, ಈ ಸಾಲಗಳು ಯಾರ ರಚನೆ ಆಗಿದೆ ನೋಡಿ. ಈ ತರ ಈಗ ರೀಸೆಂಟ್ ಆಗಿ HK ಏನಾಗಿತ್ತು ಗ್ರೂಪ್ ಸಿ ಎಕ್ಸಾಮ್, ಓಕೆ, ಸ್ಟಾಟಿಸ್ಟಿಕಲ್ ಅಂಡ್ ಲೇಬರ್ ಡಿಪಾರ್ಟ್ಮೆಂಟ್ ಕೇಳಿದ, ಈ ತರ ಸಾಲಗಳು ಕೊಟ್ಬಿಟ್ಟು ಇದು ಯಾರ ಸಾಲು ಇದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್, ಈ ತರದ 2-3 ಕ್ವಶನ್ಸ್ ತಗೊಂಡಿದ್ದೀನಿ, ಡಿಸ್ಕಸ್ ಮಾಡೋಣ. ಇದ್ಯಾರು ಬರ್ದಿದ್ದು ಅಂದ್ರೆ DVG ಅಂದ್ರೆ DV ಕುಂಡಪ್ಪ ನವರು. ಓಕೆ, ಏನದು ಫುಲ್ ಲೈನ್ ಇರೋದು, ಬದುಕು ಜಡಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೂ, ಮೊಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲೆಯುವುದು ಮಂಕುತಿಮ್ಮ. ಕೇಳ್ತಾರೆ DVG ಒಂದು ಅಂಕಿತ ಅಥವಾ ಕಾವ್ಯನಾಮ ಕೇಳ್ತಾರೆ. ನೆಕ್ಸ್ಟ್ ಬನ್ನಿ, ಗಗಳನಾಥ ಅಂಕಿತ ನಾಮ ಏನು? ಈಸಿ ಕ್ವಶನ್, ತುಂಬಾ ಸಲ ಕೇಳಿದ್ದಾನೆ, ಗ್ರೂಪ್ ಸಿಲು ಕೇಳಿದ್ದಾನೆ, DCC ಬ್ಯಾಂಕ್ ಕೇಳಿದ್ದಾರೆ. ಯಾರು? ವೆಂಕಟೇಶ ತಿರಕೋ ಕುಲಕರ್ಣಿ ಇಸ್ ದ ರೈಟ್ ಆನ್ಸರ್. ಇವರು ಹಾವೇರಿ ಜಿಲ್ಲೆಯವರು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇವರು ಇವ್ರದ್ದು ಪ್ರಮುಖ ಕುಮಿದಿನಿ ಅಂತಕ್ಕಂತ ಕಾದಂಬರಿ ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಮತ್ತೆ ಇವ್ರನ್ನ ಕನ್ನಡದ ಕಾದಂಬರಿಗಳ ಪಿತಾಮಹ ಅಂತ ಕೂಡ ಕರಿತೀವಿ. ಗಳಗನಾಥ ಅಂತಕ್ಕಂಥದ್ದು ವೆಂಕಟೇಶ ತಿರಕೋ ಕುಲಕರ್ಣಿ ಅವರ ಕಾವ್ಯನಾಮ, ಯಾವುದು? ಗಳಗನಾಥ. ಇವ್ರನ್ನ ಕನ್ನಡದ ಕಾದಂಬರಿಗಳ ಪಿತಾಮಹ ಅಂತ ಕೂಡ ಕರಿತೀವಿ. ಓಕೆ, ಸೊ ಇವ್ರದ್ದು ಒಂದಷ್ಟು ಪ್ರಮುಖ ಕಾದಂಬರಿ ಇನ್ನೂ ಇದೆ, ಪ್ರಮುಖ ಕಾದಂಬರಿ ಲಿಸ್ಟ್ ನನಗೆ ಕೊಟ್ಟಿದ್ದೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಬಿಟ್ಟು ಇನ್ನೂ ಒಂದಷ್ಟು ಪೌರಾಣಿಕ ಕಥೆಗಳು ಕೂಡ ಬರೆದಿದ್ದಾರೆ, ಸತ್ಪುರುಷ ಚರಿತ್ರೆ ನಿಬಂಧಗಳು ಅಂತ ಕೂಡ ಬರೆದಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಅವ್ರು ಏನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ, ತುಳಸಿ ರಾಮಾಯಣ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಗಿರಿಜ ಕಲ್ಯಾಣ ಕೇಳಿದ್ದಾರೆ, ಎಸ್ಪೆಷಲಿ ಕುಮುದಿನಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಮತ್ತೆ ಕನ್ನಡ ಕಾದಂಬರಿಗಳ ಪಿತಾಮಹ ಯಾರು ಅಂತ ಕೂಡ ಕೇಳ್ತಾರೆ. ಓಕೆ, ಸೊ ಯಾರು ಸರ್? ವೆಂಕಟೇಶ ತಿರಕೋ ಕುಲಕರ್ಣಿ, ಗಳಗನಾಥ ಅಂಕಿತನಾಮ. ನೆಕ್ಸ್ಟ್ ಬಂದು, ಕನ್ನಡದಲ್ಲಿ ಉಪಲಬ್ಧವಾದ ಮೊದಲನೇ ಗದ್ಯ ಕೃತಿ, ಈಸಿ ಕ್ವಶನ್ ಇದು, ನೀವು ಆನ್ಸರ್ ಮಾಡ್ಬಿಡ್ತೀರಾ. ಯಾವುದು ಸರ್ ಗದ್ಯ ಕೃತಿ? ವಡ್ಡಾರಾಧನೆ. ವಡ್ಡಾರಾಧನೆ ಬರೆದವರು ಯಾರು? ಶಿವಕೋಟ್ಯಾಚಾರ್ಯ. ಓಕೆ, ಸೊ ನೆಕ್ಸ್ಟ್ ಬಂದು, ಯಾವುದನ್ನು ದೇಸಿ ಚಂದೋ ಪ್ರಕಾರ ಎಂದು ಕರೆಯುತ್ತಾರೆ ನೋಡಿ. ದೇಸಿ ಚಂದೋ ಪ್ರಕಾರ ಅಂದ್ರೆ ಒಂದು ರೀತಿ ಅದು ಹೆಂಗಿದೆ ಅಂದ್ರೆ, ದೇಸಿ ಭಾಷೆ ನೋಡಿ, ಸಾಂಗತ್ಯನ ನೀವು ಬರಿಬೇಕಾಗುತ್ತೆ, ದೇಸಿ ಭಾಷೆಯಲ್ಲಿ ಮಾತಾಡಕ್ಕಾಗಲ್ಲ. ಸಾಂಗತ್ಯ ಅಂತಕ್ಕಂಥದ್ದು ಒಂದು ರೀತಿ ಒಂದು ಬೇರೆ ರೀತಿಯಾಗಿ ಬರಿತಕ್ಕಂಥದ್ದು, ವರ್ಣೆ ಮಾಡಿ ರಸಗಳನ್ನ ಹಾಕಿ ಬೇರೆ ರೀತಿ ಏನೋ ನಾವು ಪ್ರೇಮದಿಂದ ಇದಾಗದಾಗಿರ್ಬೋದು, ಬೇರೆ ಬೇರೆ ರೀತಿಯಾದ ರಸಗಳನ್ನು ಯೂಸ್ ಮಾಡ್ತೀವಿ. ರಗಳೆ ಆಗಿರ್ಬೋದು, ಷಟ್ಪದಿ ಆಗಿರ್ಬೋದು, ಇದೆಲ್ಲ ದೇಸಿ ಅಲ್ಲ. ದೇಸಿ ಅಂತಕ್ಕಂಥದ್ದು ಯಾವುದು ಸರ್? ತ್ರಿಪದಿ. ತ್ರಿಪದಿ ಇಸ್ ದ ರೈಟ್ ಆನ್ಸರ್. ಸಿಂಹಾವಲೋಕನ ಕ್ರಮದಿಂದ ರಚಿತವಾದ ಕನ್ನಡದ ಕೃತಿ ಯಾವುದು? ಅಲ್ಟಿಮೇಟ್ ಕ್ವಶನ್. ಸಿಂಹಾವಲೋಕನ ಅಂದ್ರೆ ಏನು? ವಾಟ್ ಇಸ್ ಸಿಂಹಾವಲೋಕನ? ಸಿಂಹಾವಲೋಕನ ಅಂದ್ರೆ ಹಿಂದೆ ಏನಿತ್ತು ಅದನ್ನ ನೆನಪಿಸ್ಕೊಳ್ತಕ್ಕಂಥದ್ದು, ಅದನ್ನ ವರ್ಣಿಸ್ತಕ್ಕಂಥದ್ದು. ಅಂದ್ರೆ ಇಲ್ಲಿ
ಆ ತರದ್ದು ಯಾವ ಕೃತಿ ಇದೆ ಅಂದ್ರೆ ನಮ್ಮ ಗದಾಯುದ್ಧ. ಏನ್ ಹೇಳುತ್ತೆ ಗದಾಯುದ್ಧ ದಾಸ ಭೀಮ ವಿಜಯಮಲ್ಲಿ? ಪೂರ್ವ ದೃಷ್ಟಿ ಇಟ್ಕೊಂಡು ಹಿನ್ನೋಟ ಹಿಂದಿನ ಘಟನೆಗಳನ್ನ ನೆನಪಿಸ್ಕೊಂಡು ಈಗಿನ ತಕ್ಕಂತೆ ಬಿಂಬಿಸ್ತಕ್ಕಂಥದ್ದು ಸಾಹಸ ಭೀಮ ವಿಜಯ ಗದಾ ಇದೆ. ಪಂಪಂದು ಆಗಿರ್ಬೋದು, ಪಂಪ ಕೂಡ ಹಂಗೆ ಬರೀತಾನೆ ಅಲ್ವಾ. ಏನ್ ಬರ್ತಾನೆ ಪಂಪ ಅಲ್ಲಿನ ಒಬ್ಬ ಏನು ಸತ್ಯಾಶ್ರಯನ್ನ ಕಂಪೇರ್ ಮಾಡಿ ಬರತಕ್ಕಂಥದ್ದು ಮಹಾಭಾರತದ ಕುರುಕ್ಷೇತ್ರದಲ್ಲಿ. ಇದು ಕಂಪೇರ್ ಮಾಡಿ ಯಾರಿಗೆ? ಅರ್ಜುನಂಗೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಗದಾಯುದ್ಧದಲ್ಲಿ ಇವನು ಭೀಮಂಗೆ ಕಂಪೇರ್ ಮಾಡಿ ಬರೀತಾನೆ. ಸೊ ಹಾಗಾಗಿ ಇಲ್ಲಿ ಪೂರ್ವ ಸಿಂಹಾವಲೋಕನ ಅಂದ್ರೆ ಪೂರ್ವ ದೃಷ್ಟಿ ಹಿನ್ನೋಟ ಹಿಂದಿನ ನೆನಪುಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಬರೀತಾರೆ ಇದರಲ್ಲಿ ಇದೆ ಇದೇ ಹೇಳುತ್ತೆ ನೋಡಿ. ಮಹಾಭಾರತ ಕುರುಕ್ಷೇತ್ರದ ಯುದ್ಧದ ದೃಶ್ಯಮುಖ ಕಥಾವಸ್ತುವಾದರೂ ಇಡೀ ಮಹಾಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸಿದ್ದಾನೆ. ಅರ್ಥ ಆಗ್ತಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ಕನ್ನಡದ ಪ್ರಸಿದ್ಧ ವೈಯಾಕರಣಿ ಅಂದ್ರೆ ಏನು? ವೈಯಾಕರಣಿ ಅಂದ್ರೆ ವ್ಯಾಕರಣಿಗಳು, ವ್ಯಾಕರಣಿಗಳು ಅಂತ ಹೇಳ್ತಾರೆ. ವ್ಯಾಕರಣಿಗಳು ಅಂದ್ರೆ ವ್ಯಾಕರಣದ ಬಗ್ಗೆ ತಿಳಿಸಿರ್ತಕ್ಕಂಥವ್ರು, ವ್ಯಾಕರಣ ಬಗ್ಗೆ ತಿಳಿಸಿರ್ತಕ್ಕಂಥವ್ರು ಅಂದ್ರೆ. ಇಲ್ಲಿ ಏನ್ ಹೇಳ್ತಾರೆ ವೈಯಾಕರಣಿಗಳು ಅಂತಂದ್ರೆ, ಈಗ ನೋಡಿ ನೀವು ಏನೋ ಮಾತಾಡ್ಬೇಕು, ಈಗ ಮೊದಲನೇ ಯಾವ್ದಾರ ಒಂದು ಅಮ್ಮ ಅಂತ ಕೂಡ ಆ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಆದ ಛಂದಸ್ ಬೇಕಾಗಿಲ್ಲ, ಅಲಂಕಾರ ಬೇಕಾಗಿಲ್ಲ. ಛಂದಸ್ ಅಲಂಕಾರ ನೀವು ಆ ಒಂದು ವಾಕ್ಯ ಆ ಒಂದು ಭಾಷೆನ ಒಂದ್ ರೀತಿ ಸಮೃದ್ಧಿಗೊಳಿಸಲು ಅದನ್ನ ಅಲಂಕಾರಿಕವಾಗಿ ತೋರಿಸಲು ವರ್ಣನೆ ಮಾಡಲು ಯೂಸ್ ಮಾಡ್ತಕ್ಕಂಥದ್ದು. ಸೊ ಯಾವುದೇ ಒಂದು ಅಕ್ಷರ ನೀವು ಸ್ಟಾರ್ಟ್ ಮಾಡಿದ್ರೆ ಆ ಅಂತ ಸ್ಟಾರ್ಟ್ ಮಾಡಿದ್ರೆ ಇದು ಯಾವುದೇ ವ್ಯಾಕರಣ ಬೇಕಾಗಿಲ್ಲ ಇದು. ಸೊ ಅದನ್ನ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಮಲ್ಲಿಕಾರ್ಜುನ ಇದೆ, ಪಂಪ ಇದೆ, ರುದ್ರ ಭಟ್ ಇದೆ, ಕೇಶಿರಾಜ ಇದೆ. ಸೊ ಯೂಶಲಿ ಎರಡನೇ ನಾಗವರ್ಮ, ನಾಗವರ್ಮ, ಕೇಶಿರಾಜ ಇವರುಗಳು ವ್ಯಾಕರಣದ ಬಗ್ಗೆ ಬರೆದಿರ್ತಕ್ಕಂಥದ್ದು. ಸೊ ವೈಯಾಕರಣಿ ಅಂದ್ರೆ ವ್ಯಾಕರಣಿಗಳು, ವ್ಯಾಕರಣದ ಬಗ್ಗೆ ಬರೆದರೆ ಯಾರು? ಸೊ ಇಲ್ಲಿ ಕೊಟ್ಟಿರೋದಾದ್ರೆ ಕೇಶಿರಾಜನ, ಎರಡನೇ ನಾಗವರ್ಮ ಕೊಟ್ಟಿಲ್ಲ. ಸೊ ಕೇಶಿರಾಜ ಇದ್ದಾನೆ, ಹಾಗಾದ್ರೆ ಇವನು ಪ್ರಸಿದ್ಧವಾದ ವ್ಯಾಕರಣಿ ಅಂತ ಹೇಳಬಹುದು. ಅರ್ಥ ಆಗ್ತಿದೆಯಲ್ಲ. ಎಸ್, ನೆಕ್ಸ್ಟ್ ಒನ್, ಅಮರೇಶ್ವರ ಲಿಂಗ ಡ್ಯಾಶ್ ಇವರ ಅಂಕಿತ ನಾಮವಾಗಿದೆ. ಇದು ಈಸಿ ಇದೆ. ಯಾರು ಅಮರೇಶ್ವರ ಲಿಂಗ ಅಂದ್ರೆ? ಐದಕ್ಕಿ ಮಾರಯ್ಯ, ಐದಕ್ಕಿ ಲಕ್ಕಮ್ಮ, ಸಿದ್ದರಾಮ, ಬಸವಣ್ಣ. ಐದಕ್ಕಿ ಮಾರಯ್ಯ ಇಸ್ ದ ರೈಟ್ ಆನ್ಸರ್. ಓಕೆ, ಐದಕ್ಕಿ ಲಕ್ಕಮ್ಮ ಸಿದ್ದರಾಮ ಒಂದಿಷ್ಟು ಲಿಸ್ಟೇ ಕೊಡ್ತೀನಿ. ಐದಕ್ಕಿ ಲಕ್ಕಮ್ಮ ಏನಂತ ಬರುತ್ತೆ ಹೇಳ್ತೀರಾ? ಎಸ್, ಅಮರಪ್ರಿಯ ಏನಂತ ಬರುತ್ತೆ? ಅಮರಪ್ರಿಯ ಏನು ಪಡಾಪಡ ಅಂತ ಹೇಳ್ಬೇಕು. ಸಿದ್ದರಾಮ, ಸೊನ್ನಾಳಿಗೆ ಸಿದ್ದರಾಮ, ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಮೋಳಿಗೆ ಮಾರಯ್ಯ ಗೊತ್ತಿರಬೇಕು, ನೀಲಮ್ಮ ಅಕ್ಕವ್ವ, ಸೂಳೆ ಸಂಕವ್ವ ಗೊತ್ತಿರ್ಬೇಕು. ಅದಕ್ಕೆ ಪ್ರಮುಖವಾಗಿರೋದು ಕೊಟ್ಟಿದ್ದೆ ನೋಡಿ, ಕಾಮಮ್ಮ, ಸತ್ಯಕ್ಕ, ರೇಖಮ್ಮ, ಮಸಣಮ್ಮ, ಗಂಗಮ್ಮ, ಲಕ್ಷ್ಮಮ್ಮ. ಓಕೆ, ಇದೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಜೇಡರ ದಾಸಮಯ್ಯ, ರಾಮನಾಥ ಗೊತ್ತಿರುತ್ತೆ, ಅಲ್ಲಮಪ್ಪ, ಗುಹೇಶ್ವರ, ಇದೆಲ್ಲ ಪ್ರಮುಖವಾದ. ಮುಕ್ತಾಯಕ್ಕ, ಅಜಗಣ್ಣ, ಇವೆಲ್ಲ ಗಂಗಾಂಬಿಕೆ, ಗಂಗಾಪ್ರಿಯ ಕೂಡಲ ಸಂಗಮ ದೇವ, ನೀಲಾಂಬಿಕೆ ಸಂಗಯ್ಯ, ವ್ಯವಹಾರ ಕಕ್ಕಯ್ಯ, ಇವೆಲ್ಲ ಕೇಳಿದ್ದೀನಿ ಎಕ್ಸಾಮ್ ಅಲ್ಲಿ, ಅಭಿನವ ಮಲ್ಲಿಕಾರ್ಜುನ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಅದಷ್ಟು ಇಟ್ಕೊಟ್ಟಿದ್ದೀನಿ. ಐದಕ್ಕಿ ಲಕ್ಕಮ್ಮ ಅಂಕಿತ ನಾಮ ಏನು? ಮಾರಯ್ಯ ಪ್ರಿಯ, ಅಮರಲಿಂಗೇಶ್ವರ ಲಿಂಗ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರ. ನೆಕ್ಸ್ಟ್ ಬನ್ನಿ, ಕೊಟ್ಟ ಕುದುರೆಯ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ, ಈ ಸಾಲುಗಳು ಯಾರ ವಚನಾಕಾರರ ರಚನೆಯಾಗಿದೆ? ಯಾರ್ದಾಗಿದೆ? ಈಸಿ ಕ್ವಶನ್ ಇದು. ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮಪ್ಪ, ಸಿದ್ದರಾಮ, ಯಾರು? ಫಟಾಫಟ ಅಂತ ಹೇಳಿದ್ರು ಅವನು. ಅಲ್ಲಮ್ಮ ಪ್ರಭು ಏನಿದೆ? ಕೊಟ್ಟ ಕುದುರೆಯ ನೇರೆ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ, ಇದು ಕಾರಣ ನೆರೆ ಮೂರು ಲೋಕವೆಲ್ಲವ ಅಲ್ಲಣ ಹೊತ್ತುಕೊಂಡು ತೊಳಲುತ್ತಾ ಇದ್ದಾರೆ ಗುಹೇಶ್ವರನೆಂಬ ಲಿಂಗವನ್ನು ಎತ್ತಬಲ್ಲರು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಗುಹೇಶ್ವರ ಲಿಂಗ, ಅಲ್ಲಮ್ಮ ಪ್ರಭುಗಳು. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದೆಲ್ಲ ಗ್ರೂಪ್ ಸಿಲಿ ಕೇಳಿದ್ದಾನೆ ಈ ಕ್ವಶನ್ಸ್ಗಳು, ಪ್ರೀವಿಯಸ್ ಇಯರ್ ತೆಗೆದು ನೋಡಿ ಸ್ನೇಹಿತರೆ. ಮತ್ತೆ ಡಿಸಿಸಿ ಬಳ್ಳಾರಿ ಡಿಸಿಸಿ ಬ್ಯಾಂಕಲ್ಲಿ ಕೇಳಿದ್ದಾನೆ, ಮೊಟ್ಟ ಮೊದಲ ಸಾಂಗತ್ಯ ಕವಿ ಯಾರು? ಅಲ್ಟಿಮೇಟ್ ಸಾಂಗತ್ಯ ಆದ ತಕ್ಷಣ ನಮ್ಗೆ ಒಂದಷ್ಟು ಕೃತಿ ನೆನಪರುತ್ತೆ. ಯಾವ್ದಳಿ? ರತ್ನಾಕರ ವರ್ಣೀಯ ಕೃತಿ ಬರುತ್ತೆ, ರತ್ನಾಕರ ವರ್ಣೀಯ ಕೃತಿ ಬರುತ್ತೆ. ಯಾವ್ದು? ಫಟಾಫಟ ಒಂದು ಕಮೆಂಟ್ ಮಾಡಿ. ಇಲ್ಲಿ ಮೊದಲ ಅಂತ ಕೇಳಿದ್ದಾನೆ, ಸೊ ಹಾಗೆ ರೈಟ್ ಆನ್ಸರ್ ದೀಪರಾಜ. ಮೊದಲ ಸಾಂಗತ್ಯ ಪುಸ್ತಕ ಅಥವಾ ಬುಕ್ ಅಥವಾ ಕೃತಿ ಯಾವುದು ಅಂತ ಕೂಡ ಕೇಳಬಹುದು ನಿಮ್ಗೆ. ಮೊದಲ ಸಾಂಗತ್ಯ ಕೃತಿ ದೇಪಾರಾಜರ ಸೊಬಗಿನ ಸೋನೆ ಅಂತಕ್ಕಂಥದ್ದು ಕೃತಿ. ಯಾರು ಬರೆದಿದ್ದು? ದೇಪಾರಾಜ ಬರೆದಿರತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಇದೇ ಕ್ವಶನ್ ಗ್ರೂಪ್ ಸಿಲಿ ಇನ್ನೊಂದ್ ತರ ಕೇಳಿದ್ದಾನೆ, ಸಾಂಗತ್ಯದಲ್ಲಿ ಬರ್ತಕ್ಕಂಥ ಛಂದಸ್ಸು ಯಾವ ಪ್ರಕಾರ?
ಅಂಶ ಛಂದಸ್ಸಿನ ಪ್ರಕಾರ ಹೇಳಿದ್ದೇನೆ ಗ್ರೂಪ್ಸ್ ಇಲ್ಲಿ. ಓಕೆ, ಸೊ ಹಾಗಾಗಿ ನಾವು ಡೀಟೇಲ್ ಆಗಿ ಹೇಳೋದು ಏನಕ್ಕೆ ಅಂದ್ರೆ ಸ್ನೇಹಿತರೆ ಕೇಳ್ತೇನೆ, ಸಾಂಗತ್ಯದಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಸಾಲಗಳಿರ್ತವೆ, ಇಲ್ಲೂ ಕೂಡ ಛಂದಸ್ಸಿನ ಪ್ರಕಾರ ನೋಡೋದಾದ್ರೆ ಇಲ್ಲಿ ನಾಲ್ಕು ಸಾಲದ ಪಾದಗಳಿರ್ತಾರೆ, ಮೊದಲನೇ ಸಾಲು ಮೂರನೇ ಸಾಲು ಸಮವಾಗಿರುತ್ತದೆ, ಎರಡು ನಾಲ್ಕನೇ ಸಾಲು ಸಮವಾಗಿರುತ್ತದೆ, ಮತ್ತೆ ಇಲ್ಲಿ ಬೇರೆ ಬೇರೆ ಒಂದು ಗಣಗಳು ಬರ್ತವೆ, ಒಂದನೇ ಸಾಲಿನಲ್ಲಿ ನಾಲ್ಕು ವಿಷ್ಣು ಗ್ರಹ ಬಂದ್ರೆ ಎರಡನೇ ಸಾಲಲ್ಲಿ ಎರಡು ವಿಷ್ಣು ಒಂದು ಬ್ರಹ್ಮ ಬರುತ್ತೆ, ಮೂರನೇ ಸಾಲಲ್ಲಿ ಅಂದ್ರೆ ಈಗ ನಾ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಗ್ರೂಪ್ಸ್ ಇಲ್ಲಿ ಇಷ್ಟೊಂದೆಲ್ಲ ಕೇಳ್ತಾರ ಕೇಳಲ್ಲ ಸರ್, ಮತ್ತೆ ಮತ್ತೆ ಕೇಳ್ಬಿಡ್ತಾನೆ, ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿ ಮಾಡಬೇಕು ಕ್ವಶನ್ ಪೇಪರ್ ಅಂದ್ರೆ ಈ ತರ ಕೇಳ್ತೀನಿ. ಹೇಳಿದ್ನಲ್ಲ ಸಾಂಗತ್ಯ ಇದು ಯಾವ ಛಂದಸ್ಸಿನ ಪ್ರಕಾರ ಕೇಳಿದ್ದಾನೆ, ಅಂಶ ಛಂದಸ್ಸು. ಓಕೆ, ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತ ಕೇಳ್ಬೋದು, ಸೊಬಗಿನ ಸೊಗಸೆ. ಇನ್ನು 15ನೇ ಶತಮಾನದಲ್ಲಿ ನಾವು ನೋಡೋದಾದ್ರೆ ಸಾಂಗತ್ಯ ಕವಿಗಳು ಕನಕದಾಸ, ರತ್ನಕರವಣಿ, ನಂಜುಂಡ, ಪದ್ಮನ, ತಿರುಮಲಾರ್ಯ ಇವರೆಲ್ಲ ಸಾಂಗತ್ಯ ಕವಿಗಳು, ಹೊನ್ನಮ್ಮ, ಸಂಚಿ ಹೊನ್ನಮ್ಮ, ಎವಳನಕಟ್ಟೆ ಗಿರಿಯಮ್ಮ ಕವಿಯತ್ರಿಗಳು ಕೂಡ ಇದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಏನು, ಇಲ್ಲಿ ಸಾಂಗತ್ಯ ಕವಿ ಕೇಳಿದ್ದನಷ್ಟೇ ದೀಪರಾಜ, ಕೃತಿ ಕೇಳಿದಿದ್ರೆ ಸೊಬಗಿನ ಸೋನೆ ಬರೀಬಹುದಾಗಿದೆ. ಸೊಬಗಿನ ಸೋನೆ ಪ್ರಥಮ ಸಾಂಗತ್ಯ ಕೃತಿ. ಓಕೆ, ನೆಕ್ಸ್ಟ್ ಒನ್, ಸರಸ ಸಾಹಿತ್ಯ ವರದೇವತೆ ಎಂದು ಯಾರನ್ನು ಕರೆಯುತ್ತಾರೆ ನೋಡಿ, ಕ್ವಶನ್ ಅರ್ಥ ಮಾಡ್ಕೋಬೇಕು. ಸರಸ ಸಾಹಿತ್ಯ ವರದೇವತೆ ಅಂತ ಯಾರನ್ನು ಕರಿತೀವಿ ಅಂತ ಕೇಳಿದ್ದಾರೆ, ಅದನ್ನ ಬರೆದವರು ಯಾರು ಅಂತ ಕೇಳಿದ, ಬರೆದವರು ಯಾರು ಈ ಕೃತಿಯನ್ನ ಬರೆದವರು, ಕೃತಿ ಬರೆದವರು ಯಾರು ಬೇರೆ ಇದ್ದಾರೆ. ಈ ಯಾರನ್ನ ನಾವು ಸರಸ ಸಾಹಿತ್ಯ ವರದೇವತೆ ಅಂತ ಕರಿತೀವಿ ಅಂದ್ರೆ ಅತ್ತಿ ಮೊಬೇನಲ್ಲ, ಅಕ್ಕ ಮಹಾದೇವನು ಕೂಡ ಅಲ್ಲ, ಸಂಚಿ ಹೊನ್ನಮ್ಮ. ಎಸ್, ಸಂಚಿ ಹೊನ್ನಮ್ಮ. ಸಂಚಿ ಹೊನ್ನಮ್ಮನ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಅವರು ಆಸ್ಥಾನದಲ್ಲಿ ಇದ್ದಾಗ ಏನೇನ್ ಮಾಡಿದ್ರು ಅಂದ್ರೆ ಹೆಣ್ಣು ಮಕ್ಕಳಿಗೋಸ್ಕರ, ಈವನ್ ಪತಿಯ ಪರದೈವ ಅಂತಕ್ಕಂಥ ಇದನ್ನು ಕೂಡ ಅವರು ಇಟ್ಕೊಂಡ್ರು ಕೂಡ ಮಹಿಳೆಯ ಮೇಲೆ ಆಗ್ತಿರ್ತಕ್ಕಂಥದ್ರ ಬಗ್ಗೆ ವಿರೋಧಿಸ್ತಾರೆ, ಅಂದ್ರೆ ಅದ್ರ ಬಗ್ಗೆ ವಿರೋಧ ಅನ್ನಕ್ಕಿಂತ ಮಾತಾಡ್ತಾರೆ. ಸೊ ಹೆಂಗೆ ಅವ್ರಿಗೂ ಫ್ರೀಡಮ್ ಇರಬೇಕು ಅಂತ ಹೇಳ್ತಾರೆ, ಅಂದ್ರೆ ಅವ್ರು ಏನೇ ರೀತಿ ಸರ ಇರುತ್ತೆ, ಹಾಗಾಗಿ ಅವ್ರನ್ನ ಸರಸ ಸಾಹಿತ್ಯ ವರದೇವತೆ ಅಂತ ಕರೀತಾರೆ. ಈ ತರ ಕರ್ದಿ ಈ ತರ ಇವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಯಾರು, ಡಾಕ್ಟರ್ ಸುನಿತಾ ಬಿ ವಿ ಅವರು, ಸರಸ ಸಾಹಿತ್ಯ ವರದೇವತೆ ಅಂತ ಕೃತಿನ ಬರೆದಿದ್ದಾರೆ. ಸಂಚಿ ಹೊನ್ನಮ್ಮ ಅಧಿಮದಿಯ ದರ್ಭದ ಬಗ್ಗೆ ಇವರು, ಅಧಿಪದಿಯ ದರ್ಗದ ಬಗ್ಗೆ ಇವರು ವಿಶ್ಲೇಷಣೆ ಮಾಡಿ ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಕೃತಿ ಯಾವುದು ಸರ್, ಸರಸ ಸಾಹಿತ್ಯ ವರದೇವತೆ. ಯಾರವರು, ಸಂಚಿ ಹೊನ್ನಮ್ಮನ್ನ ಕರೀತಾರೆ. ಹಂಗೆ ಸಂಚಿ ಹೊನ್ನಮ್ಮ ಏನ್ ಬರ್ತಿದ್ದಾರೆ, ಅಧಿಪದಿಯ ಧರ್ಮ ನೋಡಿದ್ರ. ಇಲ್ಲಿ ಮೂರ್ನಾಲ್ಕು ಕ್ವಶನ್ ಒಂದೇ ಕ್ವಶನ್ ಅಲ್ಲಿ, ಪ್ರತಿ ಒಂದು ಕ್ವಶನ್ ಸ್ನೇಹಿತರೆ ನಾವು ಮಾಡಿದ್ರೆ ನಿಮ್ಗೆ ಮೂರ್ನಾಲ್ಕು ಕ್ವಶನ್ಸ್ ಗಳಿಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ, ಕೀರ್ತಿ ವರ್ಮನ ಕೃತಿಯನ್ನು ಗುರುತಿಸಿ ನೋಡಿ. ಇದನ್ನ ಕೇಳಿದ, ಇದನ್ನ ಬೇರೆ ತರ ಕೇಳಿದ್ದ, ಗೋವೈದ್ಯ ಗ್ರಂಥ ಬರೆದರೆ ಅವ್ರಂತೀಗ ಮೊನ್ನೆ ಹೇಳಿದ್ರೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಗೋವೈದ್ಯ ಗ್ರಂಥ ಪಶುವೈದ್ಯ ಬರೆದಿದ್ದಾರು ಕೀರ್ತಿ ವರ್ಮ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಕೇಳೋ ರೀತಿ ಚೇಂಜ್ ಅಷ್ಟೇ, ಅಲ್ಲಿ ಗೋವೈದ್ಯ ಗ್ರಂಥ ಬರೆದಾರ ಅಂತ ಬೇರೆ ಬೇರೆ ಕವಿಗಳ ಹೆಸರು ಕೊಟ್ಟು, ಇಲ್ಲಿ ಕೀರ್ತಿ ವರ್ಮನ ಕೃತಿ ಯಾವುದು ಅಂತ ಕೇಳಿದ್ದೀವಿ ಅಷ್ಟೇ, ಸಿಂಪಲ್. ಓಕೆ, ನೆಕ್ಸ್ಟ್ ಬನ್ನಿ, ಕನ್ನಡ ಪಂಚತಂತ್ರದ ಕರ್ತೃ, ಇದು ಈಸಿ ಕ್ವಶನ್, ನೀವೇ ಕಣ್ಮುಚ್ಕೊಂಡಿಕ್ ಹಾಕ್ತೀರಾ, ಯಾರು, ಕೀರ್ತಿ ವರ್ಮ ಅಲ್ಲ, ಯಾರು, ದುರ್ಗಸಿಂಹ. ವೆರಿ ಗುಡ್, ಎಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ, ವಾದಿರಾಜರ ಅಂಕಿತ ನಾಮ ಏನು, ವೆರಿ ಇಂಪಾರ್ಟೆಂಟ್ ಸರ್. ದಾಸ ಸಾಹಿತ್ಯದಲ್ಲಿ ಅಂಕಿತ ನಾಮಗಳು ತುಂಬಾ ಕೇಳ್ತಾ ಇದ್ದಾರೆ ಈಚೀಚೆಗೆ. ಪುರಂದರದಾಸ, ಕನಕದಾಸ ನಿಮ್ಗೆಲ್ಲ ಗೊತ್ತಿರುತ್ತೆ, ಬೇರೆ ಬೇರೆ ವಾದಿರಾಜರದ್ದು ಕೇಳ್ಬೋದು, ಮತ್ತೆ ಇನ್ನೂ ತುಂಬಾ ಜನ ಇದ್ದಾರೆ, ವಿಜಯ ವಿಠಲ ಕೇಳ್ಬೋದು. ಈ ವಾದಿರಾಜರ ಅಂಕಿತ ನಾಮ ಹಯವಚನ, ನಾ ಲಿಸ್ಟ್ ಕೊಡ್ತೀನಿ. ಓಕೆ, ಮತ್ತೆ ಇನ್ನೊಂದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಉಪಭೋಗ, ಉಗಭೋಗ ಮತ್ತೆ ಸುಳಾದಿಗಳನ್ನ ಬರೆದಿರ್ತಕ್ಕಂಥವ್ರು ದಾಸ ಸಾಹಿತ್ಯದಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಹೇಳಿದ್ದಾನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗ್ರೂಪ್ಸ್ ಅಲ್ಲಿ ಕೇಳಿದ್ದಾನೆ. ಸೊ ಸುಳಾದಿ, ಉಗಭೋಗ, ವೃತ್ತನಾಮ, ಕೀರ್ತನೆ, ಸೊ ಇದೆಲ್ಲ ದಾಸ ಸಾಹಿತ್ಯದಲ್ಲಿ ನೋಡ್ತೀವಿ. ಸೊ ಪ್ರಮುಖವಾಗಿ ವ್ಯಾಸರಾಯರ ಇದು ಅಂಕಿತ ನಾಮ ಶ್ರೀಕೃಷ್ಣ, ವಾದಿರಾಜರ ತೀರ್ಥದ ಹಯವದನ, ಪುರಂದಾಸ ಪುರಂದರ ವಿಠಲ, ಕನಕದಾಸರ ಆದಿಶೇಷ, ಇವ್ರ ಕಾಲ ಅವ್ರು ಯಾವ ಕಾಲದಲ್ಲಿ ಇದ್ರು ಅಂತ ಇದೇನ್ ಬೇಕಾಗಿಲ್ಲ. ಶ್ರೀಪಾದರಾಯರದು ರಂಗ ವಿಠಲ, ವೆರಿ ಇಂಪಾರ್ಟೆಂಟ್. ವೈಕುಂಠದಾಸರ ವೈಕುಂಠ, ಭದ್ರಾಚಲ ರಾಮದಾಸರದು ರಾಮದಾಸ ಅವರ ಅಂಕಿತ ನಾಮ, ಮತ್ತೆ ವಿಜಯದಾಸರದು ವಿಜಯ ವಿಠಲ. ಓಕೆ, ಗೋಪಾಲದಾಸರು ಗೋಪಾಲ ವಿಠಲ, ಜಗನ್ನಾಥದಾಸರು ಜಗನ್ನಾಥ ವಿಠಲ, ಹೆವಲಕಟ್ಟೆ ಗಿರಿಯಮ್ಮ ಹೆವಲನಕಟ್ಟೆ ರಂಗ, ವೆರಿ ಇಂಪಾರ್ಟೆಂಟ್ ಇದು. ಮೋಹನದಾಸ ಮೋಹನ ವಿಠಲ. ಓಕೆ, ಪ್ರಮುಖವಾಗಿರೋದ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅರ್ಥ ಆಗ್ತಿದ್ಯಲ್ಲ, ನಾನು ಕೊಡ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬೇಕು ಅಂದ್ರೆ ಕೊಡ್ತೀನಿ, ಪುನೀತ್ ಫೋರಂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲೂ ಕೂಡ ಇದನ್ನ ಶೇರ್ ಮಾಡೋಣ. ಓಕೆ, ಲಿಂಕ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ದಯವಿಟ್ಟು ಇಷ್ಟ ಆಗ್ತಿರೋ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋರ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ.
ಶ್ರವಣ ಬೆಳಗೊಳದಲ್ಲಿ ಯಾವ ಕವಿಯ ಹಸ್ತಾಕ್ಷರವಿದೆ? ಶ್ರವಣ ಬೆಳಗೊಳದಲ್ಲಿ ನಮಗೆ ರನ್ನ ಪಂಪ ಚನಾಗಚಂದ್ರ ಶ್ರೀವಿಜಯ ಇದೆ. ರೈಟ್ ಆನ್ಸರ್, ರನ್ನನ ಕವಿಯ ಹಸ್ತಾಕ್ಷರ ಇದೆ. ಓಕೆ, ನೆಕ್ಸ್ಟ್ ಬನ್ನಿ. ಪಂಪನು ಯಾವ ಕಾವ್ಯ ಪ್ರಕಾರದಲ್ಲಿ ತನ್ನ ಕೃತಿಗಳನ್ನು ರಚಿಸಿದ? ಈಸಿ ಕ್ವಶನ್ ಇದೆ. ಇಲ್ಲಿ ನೋಡ್ಬೋದು ನೀವೇನ, ಚಂಪು ರಗಳೆ ವಚನ ಷಟ್ಪದಿ. ವಚನ ಅಂತ ಆಗಕ್ ಸಾಧ್ಯ ಅಲ್ಲ, ಪಂಪ ವಚನಕ್ಕಿಂತ ಹಿಂಬಾಗಿ ಹಿಂದೆ ಅಲ್ವಾ. ಸೊ ಷಟ್ಪದಿಗಳ ಬ್ರಹ್ಮ ಯಾರೋ ರಾಘವಾಂಕ ಅಂತ ಕರಿತೀವಿ. ರಾಘವಾಂಕ ರಗಳೆಗಳ ಕವಿನ ಯಾರು ಕರಿತೀವಿ? ಹರಿಹರ. ಸೊ ಉಳ್ದಿರೋದು ಯಾವ್ದೋ ಚಂಪು. ಅವನ್ ಬರ್ದಿರ್ತಕ್ಕಂತ ಒಂದು ಲೌಕಿಕ ಮತ್ತೆ ಧಾರ್ಮಿಕ ಕೃತಿಗಳಂತ ಏನ್ ಕರಿತೀವಿ, ಆದಿಪುರಾಣ, ವಿಕ್ರಮಾರ್ಜುನ, ವಿಜಯ, ಓಕೆ, ಚಂಪು ಕಾವ್ಯದಲ್ಲಿ ಬರುತ್ತಾರೆ ಸ್ನೇಹಿತರು. ಯಾವುದು ಸರ್? ಚಂಪು. ರಾಘವಂಗ ಷಟ್ಪದಿ ಬ್ರಹ್ಮ ಅಂತ ಕರಿತೀವಿ ಹರಿಹರನ, ರಗಳೆಗಳ ಕವಿ ಅಥವಾ ಶಿವ ಕವಿ ಅಂತ ಕೂಡ ಕರಿತೀವಿ. ಯಾರನ್ನ? ಹರಿಹರನ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡಿದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆಪ್ಷನ್ ನಲ್ಲಿ ಎಲಿಮಿನೇಟ್ ಮಾಡ್ತಾ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ. ಮೋಹನ ತರಂಗಿಣಿಯ ಕೃತಿ ರಚನಾಕಾರ ಯಾರು? ಈಸಿ ಕ್ವಶನ್ ಇದು. ಮೋಹನ ತರಂಗಿಣಿ ಯಾರು ಬರೆದಿದ್ದು? ವ್ಯಾಸರು. ಮತ್ತೆ ಇನ್ನೊಂದು ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಅದು, ರಾಮಧಾನ್ಯ ಚರಿತೆ, ಚರಿತೆ ಚರಿತ. ಓಕೆ, ರಾಮಧಾನ್ಯ ಚರಿತ, ವೆರಿ ಇಂಪಾರ್ಟೆಂಟ್ ಇದು ಬುಕ್. ಇದು ರಾಗಿ ಅಕ್ಕಿ ಬಗ್ಗೆ ಇರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಕನಕದಾಸರು ಬರೀತಾರೆ. ಓಕೆ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳಿಸ್ತೀವಿ. ಹೊಸಗನ್ನಡದ ಮುಂಗೋಳಿ ಎಂದು ಯಾರನ್ನು ಕರೀತಾರೆ? ಈಸಿ ಕ್ವಶನ್, ತುಂಬಾ ಸಲ ಮಾಡಿದೀನಿ ನಮ್ಮ ಒಂದು ಚಾನಲ್ ಅಲ್ಲೇ. ಓಕೆ, ಯಾರು ಸರ್? ಮುದ್ದಣ್ಣ. ನೆಕ್ಸ್ಟ್ ಬನ್ನಿ, ಕವಿ ಮುದ್ದಣ್ಣ ಬಗ್ಗೆ ನೋಡ್ಕೊಳ್ಳಿ. ಅವರ ಒಂದು ಫುಲ್ ಹೆಸರು ಕೂಡ ಕೇಳ್ಬೋದು, ಲಕ್ಷ್ಮೀನಾರಾಯಣಯ್ಯ. ಓಕೆ, ಕವಿ ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಕೇಳ್ತಾನೆ, ಇದನ್ನು ಕೇಳ್ಬೋದು. ಮತ್ತೆ ಅವ್ರು ಬರೆದಿರತಕ್ಕಂಥದ್ದು ಕೃತಿಗಳು, ಭಾಮಿನಿ ಷಟ್ಪದಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ ಕೇಳಿದಾನೆ, ಅದ್ಭುತ ರಾಮಾಯಣ ಯಾರು ಬರೆದಿದ್ದು ಅಂತ ಕೇಳಿದಾನೆ, ಗ್ರೂಪ್ ಸಿ ಎಕ್ಸಾಮ್ ಅಲ್ಲೇ ಕೇಳಿದಾನೆ, ಎಫ್ ಡಿ ಎಲ್ ಕೇಳಿದಾನೆ, ಓಕೆ, ಎಸ್ ಡಿ ಎಲ್ ಕೇಳಿದ್ದಾನೆ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಸೊ ಮುದ್ದಣ್ಣ ಆಯ್ತಲ್ಲ, ನೆಕ್ಸ್ಟ್ ಬನ್ನಿ. ಹೂವಯ್ಯನ ಪಾತ್ರ ಇರುವ ಕುವೆಂಪು ರವರ ಕೃತಿ ಯಾವುದು? ಅಲ್ಟಿಮೇಟ್ ಇದೆ, ಈಸಿ ಕೂಡ. ಫಿಲಂ ನೋಡಿದ್ರೆ ಗೊತ್ತಿರತ್ತೆ ನಿಮ್ಗೆ, ಫಿಲಂ ಆಗಿದೆ ಅಂದ ತಕ್ಷಣ ನಿಮ್ಗೆ ಇಲ್ಲಿ ಏನ್ ಗೊತ್ತಾಗ್ಬೇಕು? ಕಾನೂರು ಹೆಗ್ಗಡತಿ, ಇದು ರೈಟ್ ಆನ್ಸರ್. ಸೊ ಕಾನೂರು ಹೆಗ್ಗಡತಿಯಲ್ಲಿ ಹೂವಯ್ಯನ ಪಾತ್ರ ಇದೆ. ಓಕೆ, ನೆಕ್ಸ್ಟ್ ಬನ್ನಿ. ಜೇಡರ ದಾಸಿಮಯ್ಯನ ವಚನಗಳ ಅಂಕಿತ ನಾಮ ಇದು? ಈಸಿ ಕ್ವಶನ್, ನೀವೇ ಆನ್ಸರ್ ಮಾಡ್ತೀರಲ್ವಾ. ಯಾವ್ದು ಸರ್? ರಾಮನಾಥ. ಸ್ಟಾರ್ಟಿಂಗ್ ನಿಮಗೊಂದು ಲಿಸ್ಟ್ ಕೊಟ್ಟೆ, ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಾನು ನಿಮಗೆ ಲಿಸ್ಟ್ ಕೊಟ್ಟಿದ್ದೀನಿ. ಮಲ್ಲಿಕಾರ್ಜುನ ಯಾರ್ದು, ಗುಹೇಶ್ವರ ಯಾರ್ದು, ಇವೆಲ್ಲ ಲಿಸ್ಟ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದೀನಿ. ಸೊ ಅದನ್ನು ನೋಡ್ಕೊಂಡ್ರೆ ನಿಮ್ಗೆಲ್ಲ ಆನ್ಸರ್ ಕೂಡ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿ ದೊಡೆ ಅಂತಯ್ಯ, ಇದು ಯಾವ ವಚನಕಾರರ ಸಾಲುಗಳು? ಅಲ್ಟಿಮೇಟ್ ಕ್ವಶನ್, ಈಸಿ ಕ್ವಶನ್. ಇದು ನಿಮಗೆ ಸ್ಕೂಲ್ಗಳಲ್ಲೂ ಈ ವಚನಗಳು, ಇವತ್ತೇನು ತಗೊಂಡಿದ್ದೀನಲ್ಲ ವಚನಗಳು, ಸ್ಕೂಲ್ಗಳಲ್ಲೇ ಇದು ಸ್ನೇಹಿತರೆ. ಇದೆಲ್ಲ ಯಾರು ಬರೆದಿದ್ದು? ಅಕ್ಕ ಮಹಾದೇವಿ. ಓಕೆ, ಅಕ್ಕ ಮಹಾದೇವಿ ಕೊಟ್ಟಿದ್ದೆ ನಮ್ಗೆ, ಸ್ಕೂಲ್ಗಳಲ್ಲೇ ಇತ್ತಿದ್ದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿ ದೊಡೆ ಎಂತಯ್ಯ, ಸಮುದ್ರ ತಡೆಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಗಂಜಿ ದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಚಲ್ಲ ಮಾದುಗ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕೃಷ್ಣ ಬರೀತಾರೆ, ಚೆನ್ನಾಗಿದೆ ಅಲ್ಲ ವಚನದ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿತದೆ ಸ್ನೇಹಿತರೆ. ಈಸಿ, ನೀವೆಲ್ಲ ಸ್ಕೂಲ್ ಪಾಸ್ ಮಾಡಿದ್ರೆ ನಿಮ್ಗೆ ಅದರ ಒಳ ಅರ್ಥ ಏನು ಅಂತ ಗೊತ್ತಿರುತ್ತೆ. ನೆಕ್ಸ್ಟ್ ಬನ್ನಿ. ಯಾತಿ ಯಾರ ರಚನೆ ನಾಟಕ? ಇದು ಕೂಡ ಈಸಿ ಕ್ವಶನ್, ಯೂಶ್ವಲಿ ಕೆ ಎಸ್ ಐ ಎಸ್ ಓದ್ತಿರೋರಿಗೆ ಗೊತ್ತಿರುತ್ತೆ ಈ ಯಾತಿಗಳಾಗಿರ್ಬೋದು. ನಮ್ಮ ಗಿರೀಶ್ ಕಾರ್ನಾಡ್ಗಳ ನಾಟಕ ಆಗಿರ್ಬೋದು. ಓಕೆ, ಮತ್ತೆ ಎಸ್ಪೆಷಲಿ ಇವ್ರದ್ದು, ಮತ್ತೆ ಇನ್ನೊಬ್ಬರು ಯಾರು, ದೇವನೂರು ಮಹಾದೇವು, ಇವ್ರದ್ದುಗಳನ್ನ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಕೆ ಎಸ್ ಐ ಎಸ್ ಗಳಲ್ಲಿ ಇವ್ರದ್ದು ತುಂಬಾ ರೆಫರ್ ಮಾಡ್ತೀವಿ. ಎಸ್ಪೆಷಲಿ ಐ ಎಸ್ ಅಲ್ಲಿ ಯಾತಿ ಆಗಿರ್ಬೋದು, ಇದ್ರ ಸಿಲೆಬಸ್ ಎಲ್ಲ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಅಂಡ್ ಈಸಿ, ನೀವು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರು ಕೂಡ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಬನ್ನಿ. ಜನಗಣ ಮನ, ಇದು ಯಾರ ಪ್ರವಾಸಿ ಕೃತಿಯಾಗಿದೆ? ಯಾರು ಸರ್? ಜನ ಮನ ಗಣ ಅಂದ್ರೆ ಬಂಗಾಳ, ಅಂದ್ರೆ ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಅಲ್ಲಿಗೆ ಅವರು ವಿಸಿಟ್ ಕೊಟ್ಟಾಗ ಅಲ್ಲಿಯನ್ನ ಬಗ್ಗೆ ಬರ್ತಕ್ಕಂಥದ್ದು, ಅದಕ್ಕೆ ಇದೊಂದು ಪ್ರವಾಸಿ ಕಥನ ಅಂತ ಬರ್ತೀವಿ. ಇವರು ಹೆಂಗೆ ನಾವು ಕನ್ನಡದ ಭಾಷೆಗಳ ಬಗ್ಗೆ, ಹೇಗೆ ಬಂಗಾಳದಲ್ಲಿ ರವೀಂದ್ರನಾಥ ಠಾಗೂರ್ ಆಗಿರ್ಬೋದು, ಬೇರೆ ಬೇರೆಯವ್ರದ್ದೆಲ್ಲ ನೋಡ್ತೀವಿ, ಆ ತರ ಇವರು ಕೂಡ ಅವರಿಂದ ಏನಾಗಿದೆ ಇನ್ಫ್ಲೂಯೆನ್ಸ್ ತಗೊಂಡು ಬರೆದಿರ್ತಕ್ಕಂಥದ್ದು, ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್. ಓಕೆ, ಜನಗಣ ಮನ ಅಂತಕ್ಕಂಥದ್ದು.
ಎಚ್ ಆರ್ ಎಲ್ ಅಂತಾನೆ ಕರಿತೀವಿ, ಎಚ್ ಎಸ್ ರಾಘವೇಂದ್ರ ಅವರು. ಓಕೆ, ಸೊ ಇದಿಷ್ಟು ಇವತ್ತು ಒಂದು ಪ್ರಮುಖವಾದ ಪ್ರಶ್ನೆಗಳನ್ನ ತಗೊಂಡು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಲಿಂಕ್ ಇದೆ ಬಿಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಎಲೆಕ್ಷನ್ ಅನೌನ್ಸ್ ಆಗಿದೆ, ಎಲೆಕ್ಷನ್ ನಿಮ್ಗೆ ಗೊತ್ತಿದೆ ಅಲ್ವಾ? ಎಲೆಕ್ಷನ್ ಯಾವಾಗ ಸರ್? May 10th, 13th ರಿಸಲ್ಟ್. ಸೊ ಇವತ್ತಿಂದನೇ ನಿಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ನೀತಿ ಸಂಹಿತೆ ಜಾರಿ ಇದೆ, ಕೋಡ್ ಆಫ್ ಕಂಡಕ್ಟ್. ಸೊ ಇದಕ್ಕೂ ಈಗ ನೆಕ್ಸ್ಟ್ ಎಕ್ಸಾಮ್ ಇರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಎಕ್ಸಾಮ್ ಆಲ್ರೆಡಿ ಅನೌನ್ಸ್ ಆಗಿದೆ, ಎಕ್ಸಾಮ್ ಪಾಡಾಗಿ ನಡೆಯುತ್ತೆ. ಓಕೆ, ಒಟ್ಟು ನೋಟಿಫಿಕೇಶನ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಆಗುತ್ತೋ ಇಲ್ವೋ, ಯಾಕಂದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿ ಇದೆ. ಓಕೆ, ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಸೊ ನೀವು ಹೆಚ್ಚು ರಿವಿಷನ್ ಮಾಡ್ಬೇಕಾಗತ್ತೆ. ಎಕ್ಸಾಮ್ ಏನಿದೆ ಇವಾಗ, 1st, 2nd, 29th. ಓಕೆ, ದಯವಿಟ್ಟು ಚೆನ್ನಾಗಿ ರಿವಿಷನ್ ಮಾಡಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮ್ಯಾರಥಾನ್ ವಿಡಿಯೋ ಇದೆ ರಿವಿಷನ್ ಮಾಡಕ್ಕೆ. ಸೊ ರಿವಿಷನ್ ಮಾಡಿ ಸ್ನೇಹಿತರೆ. ಹಾಗೆ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ನಾವು 100 ಪ್ರಶ್ನೆಗಳ ಸೀರೀಸ್ ಮಾಡಿದ್ದೀವಿ, ಅದನ್ನು ಕೂಡ ನಿಮ್ಗೆ ಮ್ಯಾರಥಾನ್ ವಿಡಿಯೋ ಪ್ಲೇಲಿಸ್ಟ್ ಸಿಗುತ್ತೆ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ನಮಸ್ಕಾರ, ಧನ್ಯವಾದಗಳು.